ಶ್ರೀ ಗುರುಭಿಯು ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಸ್ತಜ್ಞ ಗಿರಿಜ್ ಗುರುಜಿ ಮಕರ ರಾಶಿ ಮಕರ ಲಗ್ನ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಗೆ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮಕರ ರಾಶಿಯವರಿಗೆ ಬರುವಂತಹ ತಿಂಗಳ ಗ್ರಹಗಳ ಸಂಯೋಗ ನಡೆದಾದ್ರೆ ಮಿಶ್ರ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಬುಧಾದಿತ್ಯ ಆರನೇ ಮನೆಯಲ್ಲಾಗ್ತಿದೆ ತುಂಬ ಅದ್ಭುತವಾದಂತಹ ಫಲ ಮೊದಲನೇ ಎರಡು ವಾರಗಳ ಕಾಲ ಎರಡು ವಾರಗಳ ನಂತರ ಸ್ವಲ್ಪ ಮಿಶ್ರ ಫಲವನ್ನು ನೋಡ್ಬೋದು ಯಾಕಂದರೆ ರವಿ ಮತ್ತು ಬುಧನ ಸಂಯೋಗ ಸಪ್ತಮ ಸ್ಥಾನದಲ್ಲಾಗಿರೋದರಿಂದ ಕೆಲಸ ಒಂದು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗಿದ್ದು ಸಹಕಾರದಲ್ಲಿ ವಿಳಂಬಗಳನ್ನು ನೋಡುವಂಥ ಸಾಧ್ಯತೆ ಆದರೆ ಮಂಗಳ ಮತ್ತು ಶುಕ್ರ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಲಾಭಾಧಿಪತಿ ಮತ್ತು ನಿಮಗೆ ಚತುರ್ಥಾಧಿಪತಿ ಆದಂತಹ ಮಂಗಳ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಅಷ್ಟಮ ಸ್ಥಾನ ಸ್ವಲ್ಪ ತೊಂದರೆ ತಾಪತ್ರಗಳಿದ್ದರೂ ಕೂಡ ಕೆಲವೊಂದು ಆಕಸ್ಮಿಕವಾದಂತಹ ಲಾಭವನ್ನು ಕೂಡ ತರುವಂಥದ್ದಿರುತ್ತೆ ಯಾವ ರೀತಿ ಅಂತ ಅದರ ಬಗ್ಗೆ ವಿಶೇಷ ಮಾಡೋಣ ಜೊತೆಗೆ ಗುರುವಿನ ಬಲ ಇಲ್ಲ ಗುರು ರಾಹು ನಿಮ್ಮ ಚತುರ್ಥ ಸ್ಥಾನದಲ್ಲಿ ನಿಮಗೆ ಚತುರ್ಥ ಭಾವದಿಂದ ನಿಮಗೆ ದಶಮ ಸ್ಥಾನ ನಿಮ್ಮ ವಯಸ್ಥಾನವನ್ನು ನೋಡ್ತಾ ಇದ್ದರೆ ಕೆಲವೊಂದು ಖರ್ಚುಗಳು ಕೂಡ ಇರುತ್ತೆ ಮನೆ ವಿಚಾರದಲ್ಲಿ ಆಗಿರ್ಬೋದು ಸುಖ ಸೌಕರ್ಯಗಳು ಏರುಪೇರುಗಳು ಜೊತೆಗೆ ನಿಮಗೆ ಧನಾಧಿಪತಿ ಧನಸ್ಥಾನದಲ್ಲಿ ಇದ್ರೂ ಕೂಡ ಶನೇಶ್ವರ ವಕ್ರಿಯಾಗಿದ್ದಾನೆ ಹಾಗಾಗಿ ನಿಮ್ಮ ವಾಣಿ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಏರಿಳಿತವನ್ನು ನೋಡುವಂತಹ ತಿಂಗಳಾಗಿರುತ್ತೆ ಈ ಬರುವಂತಹ ತಿಂಗಳು ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ನೋಡಿ ಹಣಕಾಸಿನ ವಿಚಾರದಲ್ಲಿ ಆದಾಯ ಹೇಗಿರುತ್ತೋ ಹಾಗೆ ಖರ್ಚುಗಳಿರುತ್ತೆ ನೀವು ಸಂಗ್ರಹಣೆ ಮಾಡಿದಂತಹ ದುಡ್ಡೇ ನೀವು ಖರ್ಚು ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಬರುವಂತಹ ದುಡ್ಡು ಹೇಗಿರುತ್ತೆ ಅದಕ್ಕೆ ಕಮಿಟ್ಮೆಂಟ್ ಆಗಿರಬಹುದು ಖರ್ಚುಗಳಾಗಿರಬಹುದು ಇವೆಲ್ಲ ನೋಡುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನಿಮಗೆ ರವಿ ಬುಧನ ಸಂಯೋಗ ಷಷ್ಠ ಸ್ಥಾನದಲ್ಲಿರೋದ್ರಿಂದ ಋಣ ತೀರಿಸುವುದ ಬಗ್ಗೆ ಆಗಿರಬಹುದು ಹೊಸ ಋಣ ತಗೊಳ್ಳೋದ ಬಗ್ಗೆ ಆಗಿರಬಹುದು ಹೆಚ್ಚಿನ ಗಮನವನ್ನು ಇರುತ್ತೆ ಸಾಲ ತೀರಿಸುವಂತಹ ಅವಕಾಶಗಳು ಬರುವಂತಹ ತಿಂಗಳಲ್ಲೂ ಕೂಡ ಇರುತ್ತೆ ಸುಮಾರಷ್ಟು ಲೀಗಲ್ ಡಿಸ್ಪ್ಯೂಟ್ಸ್ ಗಳನ್ನು ಹ್ಯಾಂಡಲ್ ಮಾಡುವಂತಹ ಅವಕಾಶ ಶತ್ರುಗಳ ಮೇಲೆ ಒಂದು ಹತೋಟಿ ಪಡುವಂಥದ್ದಾಗಿರ್ಬೋದು ನಿಮ್ಮ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡಬಹುದು ಮೊದಲನೇ ಎರಡು ವಾರಗಳ ಕಾಲ ಸೊ ಹಾಗಾಗಿ ಯಾವುದೇ ನಿಂತ ಕೆಲಸ ಕಾರ್ಯಗಳು ಕೂಡ ಪ್ರಗತಿಯ ಕಡೆಗೆ ಹೋಗ್ತಾ ಇರುತ್ತೆ ಆದರೆ ಎರಡನೇ ವಾರದ ನಂತರ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎದುರಿನ ವ್ಯಕ್ತಿಯಿಂದ ಸಹಕಾರ ಆಗಿರಬಹುದು ದುಡ್ಡು ಕಾಸು ಯಾರು ಪ್ರೊಜೆಕ್ಟ್ ಮಾಡ್ತಿರ್ತಾರೆ ಗೌರ್ಮೆಂಟ್ ಸಂಬಂಧ ಪ್ರಾಜೆಕ್ಟ್ ಮೊದಲನೇ ಎರಡು ವಾರ ತುಂಬಾ ಅದ್ಭುತ ಇರುತ್ತೆ ಯಾವುದೇ ರೀತಿಯ ಬಿಲ್ಸ್ ಆಗಿರಬಹುದು ಪೇಮೆಂಟ್ಸ್ ಆಗಿರ್ಬೋದು ಮೊದಲನೇ ವಾರದಲ್ಲಿನೇ ನೀವು ಪಡೆಯೋದಕ್ಕೆ ಪ್ರಯತ್ನ ಪಡಿ ಯಾಕಂದ್ರೆ ನಿರಾಳವಾಗಿ ಈಸಿ ದುಡ್ಡು ಬರುತ್ತೆ ಎರಡನೇ ಹಂತದ ನಂತರ ಬರುವಂತಹ ದುಡ್ಡು ಕೊಟ್ಟಂತ ಮಾತು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಹುಸಿ ಆಗುವಂಥದ್ದಾಗಿರ್ಬೋದು ಡಿಲೇ ಆಗುವಂತದಾಗಿರುತ್ತೆ ಡಿಲೇ ಆದ್ರೆ ತಿಂಗಳ ಕೊರೆಯವರೆಗೂ ನಿಮಗೆ ಸಹಕಾರದ ಕೊರತೆ ಇರುತ್ತೆ ಸೊ ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿಕೊಬೇಕಾಗತ್ತೆ ಇದರ ಜೊತೆಗೆ ಮಂಗಳನ ದೃಷ್ಟಿಯೂ ಕೂಡ ನಿಮ್ಮ ಧನಸ್ಥಾನದ ಮೇಲಿದೆ ಮತ್ತು ನಿಮ್ಮ ಕಮ್ಯುನಿಕೇಷನ್ ಮೇಲಿದೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಮ ಮಾತಾಗಿರ್ಬೋದು ನಿಮ್ಮ ಡಾಕ್ಯುಮೆಂಟೇಶನ್ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ಳಿ ಯಾಕಂದ್ರೆ ಮಂಗಳ ಶನಿ ಒಬ್ಬರೊಬ್ಬರ ದೃಷ್ಟಿ ಮಾಡಿದಾಗ ಕಲಹಗಳು ಗಲಾಟೆಗಳಾಗಿರ್ಬೋದು ಅಷ್ಟಮ ಸ್ಥಾನ ಅಂದರೆ ಬಿಗ್ ಮಿಸ್ಟೇಕ್ಸು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಮಾಹಿತಿ ಆಗಿರ್ಬೋದು ತಪ್ಪು ಇನ್ಫಾರ್ಮೇಷನ್ ಗ್ರಹಣ ಮಾಡುವಂಥದ್ದು ಇರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಆದರೂ ಕೂಡ ಸುಮಾರಷ್ಟು ವಿಷಯ ಮಂಗಳ ಮತ್ತು ಶುಕ್ರ ಅಷ್ಟಮದಲ್ಲಿದ್ದಾಗ ಲಾಭಾಧಿಪತಿ ಅಷ್ಟಮದಲ್ಲಿದ್ದಾಗ ಅನ್ಯ ಮಾರ್ಗವಾಗಿ ಸೀಕ್ರೆಟ್ ವಿಚಾರವಾಗಿರ್ಬೋದು ಆಮಿಷ ಕೊಡೋದ್ರಿಂದ ಆಗಿರ್ಬೋದು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಸಕ್ಸಸ್ ಮಾಡ್ಬೋದು ಇಲ್ಲೇನಾಗುತ್ತೆ ಸೀಕ್ರೆಟ್ ಲಾಭವನ್ನು ಮಾಡುವಂಥದ್ದು ಅವಕಾಶಗಳಿರುತ್ತೆ ಮಂಗಳ ಚತುರ್ಥಾಧಿಪತಿ ನಿಮ್ಮ ಸೌಕರ್ಯ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುತ್ತೆ ಆದರೆ ಒಂದು ಗಮನ ಇರಬೇಕು ನಿಮಗೆ ನಿಮ್ಮ ಒಂದು ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು ಭೂಮಿ ಆಗಿರ್ಬೋದು ವಾಹನಗಳಾಗಿರ್ಬೋದು ನಿಮ್ಮ ಪ್ರಾಪರ್ಟಿ ಆಗಿರ್ಬೋದು ಇದರಿಂದ ಕೆಲವೊಂದು ತೊಂದರೆ ತಾಪತ್ರೆಗಳನ್ನು ಕೂಡ ಅನುಭವಿಸುವಂಥದ್ದಿರುತ್ತೆ ಆದರೆ ಆಗುವಂಥ ಅನಾಹುತಗಳ ಪ್ರಮಾಣತೆ ಆಗಿ ಅದರಿಂದ ಮುಂದೆ ಬರುವಂತ ದೊಡ್ಡ ಅನಾಹುತಗಳನ್ನು ಕಡಿಮೆ ಮಾಡಿಕೊಳ್ಳುವಂತ ಅವಕಾಶಗಳು ಕೂಡ ಇರುತ್ತೆ ಶುಕ್ರ ಮತ್ತು ಮಂಗಳ ನೋಡಿ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿಯಾದಂಥ ಶುಕ್ರ ಮಂಗಳ ಅಂದರೆ ಯಾರು ಗರ್ಭಿಣಿಯರು ಇರ್ತಾರೆ ಅವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಮಿಸ್ ಕ್ಯಾರೇಜಸ್ ಆಗುವಂತಹ ಸಂಬಂಧ ಸಾಧ್ಯತೆಗಳು ಜಾಸ್ತಿ ಯಾಕಂದರೆ ಗುರು ಕೂಡ ಚತುರ್ಥದಲ್ಲಿ ರಾಹು ಇದ್ದು ದೃಷ್ಟಿ ಇದೆ ಮಿಸ್ಕ್ಯಾರೇಜಸ್ ಆಗಿರ್ಬೋದು ಸುಮಾರಷ್ಟು ಜನ ಅಬಾರ್ಟ್ ಮಾಡಿಸ್ಕೊಳ್ಳುವಂಥ ಸಾಧ್ಯತೆ ಸಂತಾನ ಸದ್ಯ ಬೇಡ ಅನ್ನುವಂತಹ ಮನಸ್ಥಿತಿ ಇರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ತಾಳ್ಮೆ ಆಗಿ ಇರುವಂತಹ ಮಗುವನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳುವಂತದ್ದು ಒಂದು ಮಾರ್ಗದರ್ಶನ ತಗೋಬೇಕು ಹಿರಿಯರಿಂದ ಆದ್ರೆ ಟ್ರೀಟ್ಮೆಂಟ್ ಮಾತ್ರ ಮರಿಬೇಡಿ ಯಾಕಂದ್ರೆ ಸಣ್ಣ ಅಲರ್ಜಿ ಸಣ್ಣ ಸಮಸ್ಯೆ ದೊಡ್ಡ ಮಟ್ಟಕ್ಕೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಜೊತೆಗೆ ನಿಮ್ಮ ಒಂದು ವಸ್ತುಗಳಾಗಿರ್ಬೋದು ಜ್ಯುವೆಲರಿ ಆಗಿರ್ಬೋದು ನಿಮ್ಮ ಬೆಳೆ ಬಾಳುವ ವಸ್ತುಗಳಾಗಿರ್ಬೋದು ನಿಮ್ಮ ಪರ್ಸ್ಗಳಾಗಿರ್ಬೋದು ಅದನ್ನು ಸ್ವಲ್ಪ ಮಟ್ಟಿಗೆ ನೋಡ್ಕೋಬೇಕು ಇಲ್ಲಾಂದರೆ ಮಿಸ್ಪ್ಲೇಸ್ ಆಗುವಂಥದ್ದು ಇಲ್ಲಾಂದರೆ ಎಲ್ಲೋ ಇಟ್ಟಿ ಎಲ್ಲೋ ಹುಡುಕುವಂಥ ಒಂದು ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮಂಗಳ ಶುಕ್ರ ಲಾಭ ಏನು ಕೊಡ್ತಾನೆ ಅಂತ ಯಾರು ರಿಸರ್ಚ್ ಫೀಲ್ಡಲ್ಲಿದ್ದಾರೆ ಯಾರು ಇನ್ಸುರೆನ್ಸ್ ಫೀಲ್ಡಲ್ಲಿದ್ದಾರೆ ಯಾರು ಮ್ಯಾನುಫ್ಯಾಕ್ಚರಿಂಗ್ಗೆ ಕಂಡ ಕಡೆ ಇದ್ದಾರೆ ಅಂಥವ್ರಿಗೆ ಲಾಭ ಕೊಡ್ತಾನೆ ಅದರಿಂದ ಲಾಭ ಆಗುತ್ತೆ ರವಿ ಎಲ್ಲಿವರೆಗೂ ಆರನೇ ಮನೇಲಿರ್ತಾನೋ ಸರ್ಕಾರ ಸಂಬಂಧಪಟ್ಟಂತಹ ಯಾವುದೇ ಒಂದು ಸ್ಕೀಮ್ ಆಗಿರ್ಬೋದು ಅದರಿಂದ ಬರಬೇಕಾದಂಥ ಅನುಕೂಲಗಳಾಗಿರ್ಬೋದು ಸಬ್ಸಿಡಿ ಆಗಿರ್ಬೋದು ಅದರಿಂದ ಲಾಭ ಪಡೆಯುವಂಥ ಅವಕಾಶಗಳು ತುಂಬ ಚೆನ್ನಾಗಿರುತ್ತೆ ಮದುವೆ ವಿಚಾರವಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಮದುವೆ ವಿಳಂಬಗಳಾಗುವಂಥ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ ಮಾತುಕತೆಗಳು ಅಷ್ಟೊಂದು ಸಫಲತೆ ಆಗೋದಿಲ್ಲ ಜೊತೆಗೆ ಯಾರು ನಿಮ್ಮ ಒಂದು ಬಾಡಿಗೆದಾರರಿದ್ದಾರೋ ಇಲ್ಲಾಂದ್ರೆ ನಿಮ್ಮ ಮನೆ ಬದಲಾವಣೆ ಮಾಡಬೇಕಾದಂತಹ ಮಾನಸಿಕ ಸ್ಥಿತಿ ಇಲ್ಲಾಂದ್ರೆ ಸ್ಥಳ ಬದಲಾವಣೆಗಳ ಯೋಗ ಆಕಸ್ಮಿಕವಾಗಿ ಬರುವಂಥದ್ದಿರುತ್ತೆ ಯಾರು ಬಾಡಿಗೆದಾರರಿಂದ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೋ ಅವರಿಂದ ಇನ್ನೂ ತೊಂದರೆ ತಾಪತ್ರೆಗಳಿಗೆ ಬರುತ್ತೆ ಆದರೆ ಅವರಿಂದ ಆ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಂಥ ಸಮಯ ಕೂಡ ಬದಲನೇ ಎರಡು ವಾರದಲ್ಲೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು ಕೆಲಸ ಕಾರ್ಯಗಳು ಅಂದ್ರೆ ನಿಮ್ಮ ಹೆಸರು ಕೀರ್ತಿ ಕೀರ್ತಿ ಗೌರವ ಆಯಿತು ಸ್ವಂತದ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಬರುವಂಥ ತಿಂಗಳಾಗಿ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಯಾವುದೇ ಕೆಲಸ ಕಾರ್ಯಗಳು ಮಾಡ್ತಿದ್ರೆ ನಿಮ್ಮ ಒಂದು ವೈಯಕ್ತಿಕವಾದಂತಹ ಜ್ಞಾನದಿಂದ ಮಾಡ್ತಿದ್ರೆ ಆಗುವವರೆಗೂ ಯಾವುದೇ ಮಾಹಿತಿಯನ್ನು ಬೇರೆಯವರಿಗೆ ಬಿಟ್ಕೊಡ್ಬೇಡಿ ನಿಮ್ಮ ಕಾಂಪಿಟೇಟರ್ಸ್ಗಾಗಿರ್ಬೋದು ಬೇರೆಯವರಿಗೆ ಅನ್ಯಥ ಮಾಡುವಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ ಸಕ್ಸಸ್ ಆದ ಮೇಲೆ ನೀವು ನೋಡುವಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ಮಂಗಳ ಶುಕ್ರ ಅಷ್ಟಮದಲ್ಲಿದ್ದಾಗ ಗ್ಯಾಂಬ್ಲಿಂಗ್ ಆಗಿರ್ಬೋದು ಶಾರ್ಟ್ ಗೇನ್ಗೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಬೇರೆಯವರು ನಿಮಗೆ ಆಮಿಷ ಕೊಟ್ಟು ದೊಡ್ಡ ಪ್ರಮಾಣದ ಲಾಭ ಮಾಡ್ತೀನಿ ಅಂತ ಇವೆಲ್ಲ ಆ ಪ್ರಚೋದನೆ ಇರುತ್ತೆ ಕೆಲವೊಬ್ರು ಇದ್ರೆ ಸಕ್ಸಸ್ಸು ಆಗ್ತಾರೆ ಆದರೆ ನಿಮ್ಮ ವೈಯಕ್ತಿಕ ಜ್ಞಾನದ ಮೇಲೆ ಅದನ್ನ ನೀವು ಆ ರಿಸ್ಕ್ ಅನ್ನ ತಗೋಬೇಕು ಲಾಭನೂ ಇದೆ ಆದರೆ ಅದೇ ರೀತಿ ನಷ್ಟ ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಯೋಚನೆ ಯೋಜನೆಗಳ ಮೇಲೆ ಆ ರಿಸ್ಕ್ ಅನ್ನು ತಗೋಬಹುದು ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಶೇರ್ ಅಲ್ಲಿ ಆಗಿರ್ಬೋದು ಶಾರ್ಟ್ ಕಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ತುಂಬಾ ದೊಡ್ಡ ಪ್ರಮಾಣಕ್ಕೆ ಬಡ್ಡಿಗೆ ಬಿಡೋದಾಗಿರ್ಬೋದು ಇಂಥದ್ದೆಲ್ಲ ಮಾಡುವಂತ ಅವಕಾಶಗಳು ಇರುತ್ತೆ ಆದ್ರೆ ಸ್ವಲ್ಪ ಎಚ್ಚರಿಕೆ ಇಸ್ಕೊಂಡು ಒಂದು ಶೋರಿಟಿ ಮೇಲೆ ಮಾಡಿದ್ರೆ ತುಂಬಾ ಉತ್ತಮವಾದದ್ದು ಜೊತೆಗೆ ಲಾಭಾಧಿಪತಿನಿಯಾದಂಥ ಮಂಗಳ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸಾಮಾಜಿಕ ಜೀವನದಲ್ಲಿದ್ದಂಥ ಗಣ್ಯ ವ್ಯಕ್ತಿಗಳು ಕೂಡ ಅವರು ತುಂಬಾ ಸೀಕ್ರೆಟ್ ಆಗಿ ಲಾಭವನ್ನ ಮಾಡುವಂಥ ಅವಕಾಶಗಳಿರುತ್ತೆ ಈ ಚಾರಿಟೇಬಲ್ ಟ್ರಸ್ಟ್ ಆಗಿರ್ಬೋದು ಮತ್ತೆ ಇವೆಲ್ಲ ಏಜೆನ್ಸಿಗಳಾಗಿರ್ಬೋದು ಅವರೆಲ್ಲ ಅನ್ಯ ಮಾರ್ಗದಿಂದ ದುಡ್ಡು ಮಾಡುವಂಥ ಅವಕಾಶಗಳಾಗಿರ್ಬೋದು ಸ್ವಲ್ಪ ಕುಟಿಲ ರೀತಿಯಲ್ಲಿ ಅದನ್ನು ಸಕ್ಸಸ್ ಮಾಡುವಂಥ ಪ್ರಯತ್ನದಲ್ಲಿರ್ತಾರೆ ಒಂದು ಹಂತದಲ್ಲಿ ಸಕ್ಸಸ್ ಆಗುವಂಥದ್ದು ಇರುತ್ತೆ ಆದರೆ ಡಿಸ್ಪ್ಯೂಟ್ಸು ಲೀಗಲ್ ಡಿಸ್ಪ್ಯೂಟ್ಸು ಯಾರಿಗಾಗಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಕೋರ್ಟಲ್ಲಿ ಲ್ಯಾಂಡ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಇದೆ ಇವೆಲ್ಲವೂ ಕೂಡ ಈ ಬರುವಂತಹ ತಿಂಗಳಲ್ಲೂ ಕೂಡ ನೆರವೇರುವಂಥ ಸಾಧ್ಯತೆ ಇರುತ್ತೆ ನೀವು ಅದನ್ನು ಹಿಂದೆ ಅನ್ಯ ಮಾರ್ಗದಿಂದ ಅಂದರೆ ಸೀಕ್ರೆಟಾಗಿ ಡೀಲಿಂಗ್ ಮಾಡಿಕೊಂಡು ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು ಗುರುರಾಹು ಇರೋದ್ರಿಂದ ಗುರು ಚಾಂಡಾಳದ ಯೋಗ ಇದೆ ಯಾಕಂದರೆ ನಿಮಗೆ ಲಾಯರ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ಹುದ್ದೆಯಲ್ಲಿರುವಂಥ ದೊಡ್ಡ ಗಣ್ಯ ವ್ಯಕ್ತಿಗಳು ಕಾಂಪ್ರಮೈಸ್ ನೇಚರ್ ಇರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ಳುವಂಥ ಅವಕಾಶಗಳು ಕೂಡ ಮಕರ ರಾಶಿ ಮಕರ ಲಗ್ನದವರೆಗಿರುತ್ತೆ ಸೊ ಏನು ಪರಿಹಾರವನ್ನು ಮಾಡ್ಕೋಬೇಕು ಗುರು ರಾಹು ಇರೋದರಿಂದ ಗುರು ಚಾಂಡಾದ ಯುತಿ ಇರುತ್ತೆ ಮತ್ತು ಈಶ್ವರನಿಗೆ ಸದಾಕಾಲ ಆರಾಧನೆ ಮಾಡಬೇಕು ರುದ್ರಸ್ತುತಿಯನ್ನು ಪಠನೆ ಮಾಡಬೇಕು ಶನೇಶ್ವರ ದ್ವಿತೀಯ ಸ್ಥಾನದಲ್ಲಿ ವಕ್ರಿಯಾಗಿದ್ದಾನೆ ಪ್ರತಿ ಶನಿವಾರ ದಿವಸ ಎಳ್ಳೆಣ್ಣೆ ಅಭಿಷೇಕ ಶನೇಶ್ವರಿಗೂ ಇಲ್ಲ ಸಾಸಿವೆ ಎಣ್ಣೆ ಅಭಿಷೇಕ ಕೊಡೋದ್ರಿಂದ ನಿಮಗೆ ಹಣಕಾಸಿನ ವಿಚಾರ ಆಗಿರೋದ್ರ ಮೇಲೆ ನಿಮ್ಮ ಸುಖ ಸೌಕರ್ಯಗಳ ಏರ್ಪೇರುಗಳನ್ನು ಕಂಟ್ರೋಲ್ ಮಾಡ್ಬೋದು ಜೊತೆಗೆ ಮಂಗಳ ನಮ್ಮ ಶುಕ್ರನ ಅಷ್ಟಮದಲ್ಲಿದ್ದಾಗ ದುರ್ಗಾ ರೂಪವಾಗಿರ್ಬೋದು ಚಂಡಿ ರೂಪವಾದಂತಹ ದೇವತೆಯ ಆರಾಧನೆ ಮಾಡೋದ್ರಿಂದ ನಿಮಗೆ ಇರುವಂತಹ ಸಮಸ್ಯೆಗಳಾಗಿರ್ಬೋದು ಶತ್ರು ಬಾಧ ಆಗಿರ್ಬೋದು ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಇವೆಲ್ಲನೂ ಕೂಡ ನಾವು ಹತ್ತೋಟಿಗೆ ತರಬಹುದು ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ